ನಮ್ಮ ಒಂದು ಬೇಡಿಕೆಯ ಆಧಾರದ ಮೇಲೆ ನಮ್ಮ ಸಿದ್ಧಗಂಗಾ ಅಕಾಡೆಮಿ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಈ ಒಂದು ಎಇ ಜೆಇ ಪೋಸ್ಟ್ಗೆ ಏನು ಜನರಲ್ ಸ್ಟಡೀಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 21 ದಿನಗಳ ಕ್ರ್ಯಾಶ್ ಕೋರ್ಸ್ ಅನ್ನು ಜಾರಿಗೆ ತಗೊಂಡು ಬರ್ತಿದೆ. ನೆಕ್ಸ್ಟ್ ವೀಕ್ ಅಲ್ಲಿ ಈ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಏನೇನು ಅವೈಲೇಬಲ್ ಇದೆಯಪ್ಪ ಅಂತಂದ್ರೆ ಜನರಲ್ ಅವೇರ್ನೆಸ್ ಕಂಪ್ಲೀಟ್ ಆಗುತ್ತೆ, ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ ಅವೇರ್ನೆಸ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಇಷ್ಟು ಕೂಡ ಕವರ್ ಆಗುತ್ತೆ. ಇದು 21 ದಿನಗಳ ಕ್ರ್ಯಾಶ್ ಕೋರ್ಸ್, ಲಿಮಿಟೆಡ್ ಸೀಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ಇದರ ಫೀಸ್ ಬಂದು 4999 ರೂಪೀಸ್. ಸೊ ಯಾರಿಗೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು ಈ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ನ ಮಾಡ್ಕೊಳ್ಬಹುದಾಗಿದೆ. ಇದರಲ್ಲಿ ನಿಮಗೆ ಟೆಸ್ಟ್ ಸಿರೀಸ್ ಕೂಡ ಅವೈಲಬಲ್ ಇರುತ್ತೆ, ಮೆಟೀರಿಯಲ್ಸ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಫಸ್ಟ್ ಒಂದು ಟಾಪಿಕಲ್ಲಿ 1ನೇ ಭಾಗದಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ 25 ಕ್ವೆಶನ್ಸ್ನ ಅಟೆಂಡ್ ಮಾಡಿದ್ವಿ. ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಎಇಜೆಗೆ ಸಂಬಂಧಪಟ್ಟಂತೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಕ್ವಶನ್ಸ್ಗಳು ಮತ್ತು ನಿಮಗೆ ಸಂಭಾವನೆಯ ಪ್ರಶ್ನೆಗಳಂತ ಹೇಳ್ಬಿಟ್ಟು ಕರಿತೀವಲ್ಲ, ನಿಮಗೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ಗಳೇ ಬರೋದಂತೇಳಿ ಆ ಥರ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ಇವತ್ತಿನ ಭಾಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ 2 ಇದರೊಳಗೆ 25 ಕ್ವಶನ್ಸ್ಗಳಿದ್ದಾವೆ. ಆ ಒಂದು ಕ್ವಶನ್ಸು ಮತ್ತು ಆನ್ಸರ್ಸು ಯಾವ್ಯಾವ ಇದಾವೋ ಎಲ್ಲ ಟಾಪಿಕ್ ವೈಸಲ್ಲಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ, ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಕರೆಂಟ್ ಅಫೇರ್ಸು, ಅದೇ ರೀತಿಯಾಗಿ GK ಸ್ಟ್ಯಾಟಿಕ್ GK ಇರ್ಬೋದು, ಎಕನಾಮಿಕ್ಸು, ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಈ ಒಂದು GKಗೆ ಸಂಬಂಧ 50 ಮಾರ್ಕ್ಸಿಗೆ ಸಂಬಂಧಪಟ್ಟ ಈ ಕ್ವಶನ್ಸ್ಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಯಾವ ದಿನವನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತೀವಿ? ನೋಡಿ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಿದ್ವಿ. 4 ಆಪ್ಷನ್ಸ್ ಇದೆ: 10 ಏಪ್ರಿಲ್, 15 ಫೆಬ್ರವರಿ, ಮೇ 3, ಡಿಸೆಂಬರ್ 18 ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಮೇ 3ರಂದು ನಾವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ನೋಡಿ, ನ್ಯಾಷನಲ್ ಡೇಸ್ಗಳ ಬಗ್ಗೆ ಈ ದಿನಾಚರಣೆಗಳ ಬಗ್ಗೆ, ಪ್ರಮುಖ ದಿನಾಚರಣೆಗಳ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಒಂದು 4 ಇಂಪಾರ್ಟೆಂಟ್ ಯಾವ ಇದಾವೋ ಅದನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಎಲ್ಲವನ್ನು ಕೂಡ ನೋಡಿಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಯಾವ ದಿನವನ್ನು ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ: ಮೇ 22, ಏಪ್ರಿಲ್ 1, ಡಿಸೆಂಬರ್ 15, ನವೆಂಬರ್ 10 ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮೇ 22ರಂದು ನಾವು ಈ ಒಂದು ವೈವಿಧ್ಯ ದಿನಾಚರಣೆ ಅಥವಾ ಜೈವಿಕ ವೈವಿಧ್ಯತೆ ದಿನಾಚರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಜೀವ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನಾಚರಣೆ ಯಾವಾಗಪ್ಪ ಅಂತ ಹೇಳಿದ್ರೆ ಮೇ 22ರಂದು ನಾವು ಆಚರಣೆಯನ್ನು ಮಾಡ್ತೀವಿ. ಇದರ ಥೀಮ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮಗೆ ಆ ಒಂದು ದಿನ ಬಂದಾಗ ಆ ಥೀಮ್ ಕೂಡ ನೀವು ತಿಳ್ಕೊಂಡು ಹೋಗಬೇಕಾಗತ್ತೆ. ಎಕ್ಸಾಮಿಗೆ ನಿಮಗೆ ಅದು ಕೂಡ ಕೇಳ್ತಿರ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ವಿಶ್ವ ಸುನಾಮಿ ಜಾಗೃತಿ ದಿನ ಎಂದು ಯಾವ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಿದ್ದಾರೆ. ನೋಡಿ, ವಿಶ್ವ ಸುನಾಮಿ ಜಾಗೃತಿ ದಿನ ಅಂತ ಹೇಳ್ಬಿಟ್ಟು ಈ ಒಂದು ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ 4 ಆಪ್ಷನ್ಸ್ ಇದೆ: ಮಾರ್ಚ್ 2, ನವೆಂಬರ್ 5, ಜನವರಿ 10, ಏಪ್ರಿಲ್ 1 ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಬಿ, ನವೆಂಬರ್ 5ರಂದು ನಾವು ವಿಶ್ವ ಸುನಾಮಿ ಜಾಗೃತಿ ದಿನವನ್ನು ನಾವು ಆಚರಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಕ್ರೀಡೆಗೆ ಅದಕ್ಕೆ ಯಾವ ಒಂದು ಪ್ರೈಸನ್ನು ಕೊಡ್ತಾರೆ ಅದು ಎಲ್ಲವೂ ಕೂಡ ಕೇಳ್ತಿರ್ತಾರೆ. ನೆಕ್ಸ್ಟು ಅದರ ಒಂದು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ನಿಮಗೆ ಅವ್ರು ಯಾವುದಾದ್ರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಆ ಒಂದು ಪ್ರಶಸ್ತಿ ಕೂಡ ಕೇಳ್ತಿರ್ತಾರೆ. ಅದನ್ನು ಕೂಡ ನೀವು ಕ್ರೀಡೆಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ಹೋಗಬೇಕು. ಓಕೆನಾ? ರೈಡರ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ. 4 ಆಪ್ಷನ್ಸ್ ಇದೆ: ಪೋಲೋ, ಗಾಲ್ಫ್, ಟೆನ್ನಿಸ್, ಲಾನ್ ಟೆನ್ನಿಸ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಗಾಲ್ಫ್ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ನ ಪೋಷಕ ಯಾರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ನಾವು ಪ್ರತಿ ಒಂದು 4 ವರ್ಷಕ್ಕೊಮ್ಮೆ ನಾವು ಆಚರಣೆ ಮಾಡ್ತೀವಿ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ನಮ್ಮ ಮೊನ್ನೆ ರೀಸೆಂಟಾಗಿ ನಡೆದಿರೋದು ಇವಾಗ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಇದೇ ವರ್ಷದಲ್ಲಿ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. 4 ಆಪ್ಷನ್ಸ್ ಇದೆ: ಗಿಡಿಯಾನ್, ಸ್ಯಾಮ್ಸ್, ರಾಣಿ ಎಲಿಜಬೆತ್, ಪ್ರಿನ್ಸ್ ಎಡ್ವರ್ಡ್, ಬ್ರೂಸ್ ರಾಬರ್ಟ್ಸನ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ರಾಣಿ ಎಲಿಜಬೆತ್ 2 ಅಂತ ಹೇಳ್ಬಿಟ್ಟು. ಈ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ನ ಮೊಟ್ಟ ಮೊದಲ ಬಾರಿಗೆ ಇವರು ಇದನ್ನು ಜಾರಿಗೆ ಮಾಡಿದರು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಎಜ್ರಾ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ನೋಡಿ, ಎಜ್ರಾ ಕಪ್ ಅನ್ನೋದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ: ಪೋಲೋ, ಟೆನ್ನಿಸ್, ಲಾನ್ ಟೆನ್ನಿಸ್, ಕ್ರಿಕೆಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಪೋಲೋಗೆ ಸಂಬಂಧಪಟ್ಟಂತೆ ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಜಿಂಗಿಬರ್ ಅಫಿಷಿಯಲ್ನಲ್ಲಿ ಉಪಯುಕ್ತವಾಗಿ ಯಾವ ಭಾಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ರು. ನೋಡಿ, ಜಿಂಗಿಬರ್ ಅಂತ ಹೇಳ್ಬಿಟ್ಟು ಒಂದು ಶುಂಠಿಗೆ ಸಂಬಂಧಪಟ್ಟಂತಹ ಒಂದು ತಳಿ ಇದು, ಓಕೆನಾ. ಈ ತಳಿ ಏನಪ್ಪ ಅಂತ ಹೇಳಿದ್ರೆ ಯಾವ ಒಂದು ಬೇರಿಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ಬೇರುಗಳು, ರೈಸೋಮ್, ಎಲೆಗಳು, ಹಣ್ಣುಗಳು ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ರೈಸೋಮ್, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಜೈವಿಕ ವರ್ಗೀಕರಣದ ಪಿತಾಮಹ ಎಂದು ಯಾರನ್ನು ನಾವು ಪರಿಗಣಿಸುತ್ತೀವಿ ಅಥವಾ ಯಾರನ್ನು ನಾವು ಕರಿತೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ನೋಡಿ, ಜೈವಿಕ ವರ್ಗೀಕರಣದ ಪಿತಾಮಹ ಅಂತ ಹೇಳ್ಬಿಟ್ಟು ನೋಡಿ ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಈ ಕ್ವಶನ್ನ, ಓಕೆನಾ. ನಾಲ್ಕು ಆಪ್ಷನ್ಸ್ ಇದೆ, ಕ್ಯಾರೋಲಸ್ ಲಿನಿಯಸ್, ರಾಬರ್ಟ್ ಹುಕ್, ಜಾನ್ ಸ್ಕಾಲ್, ಕಾರ್ಲ್ ಲ್ಯಾಂಡರ್ ಸ್ಕೇನರ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾರೋಲಸ್ ಲಿನಿಯಸ್ ಅಂತ ಹೇಳ್ಬಿಟ್ಟು, ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಅಗರನ್ನು ವಾಣಿಜ್ಯಕರಣವಾಗಿ ಪಡೆಯಲಾಗುತ್ತದೆ ಡ್ಯಾಶ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಅಗರನ್ನು ನಾವು ವಾಣಿಜ್ಯಕರಣವಾಗಿ ನಾವು ಎದರಲ್ಲಿ ಪಡಿತೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ನೀಲಿ ಹಸಿರು ಪಾಚಿಯಲ್ಲಿ, ಕೆಂಪು ಪಾಚಿಯಲ್ಲಿ, ಕಂದು ಪಾಚಿಯಲ್ಲಿ, ಹಸಿರು ಪಾಚಿಯಲ್ಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಬಿ, ಕೆಂಪು ಪಾಚಿಯಲ್ಲಿ ನಾವು ಈ ಒಂದು ಅಗರನ್ನು ವಾಣಿಜ್ಯಕರಣವಾಗಿ ನಾವು ಪಡೆಯಲಾಗುತ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಪ್ರಾಣಿಗಳಿಂದ ಚರ್ಮವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ಹೇಳ್ಬಿಟ್ಟು. ನೋಡಿ, ಪ್ರಾಣಿಗಳಿಂದ ನಾವು ಚರ್ಮವನ್ನು ಹೇಗೆ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ಫ್ರಾಂಕಿಂಗ್, ಬೆವರುಗೊಳಿಸುತ್ತದೆ, ಟ್ಯಾನಿಂಗ್, ಇವೆಲ್ಲವೂ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಟ್ಯಾನಿಂಗ್, ಟ್ಯಾನಿಂಗ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ನೌಕಾ ವ್ಯಾಪಾರವನ್ನು ಉಲ್ಲೇಖಿಸುವಂತಹ ಒಂದು ಕಾರ್ಟೇಜ್ ವ್ಯವಸ್ಥೆಯನ್ನು ಈ ಕೆಳಗಿನವುಗಳಲ್ಲಿ ಯಾರು ಬಳಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾಲ್ಕು ಆಪ್ಷನ್ಸ್ ಇದೆ, ಡಚ್, ಫ್ರೆಂಚ್, ಇಂಗ್ಲೀಷ್, ಪೋರ್ಚುಗೀಸ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ, ಪೋರ್ಚುಗೀಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಯಾವ ದಿನಾಂಕದಂದು 1857 ಒಂದು ದಂಗೆಯು ಮೀರತ್ನಿಂದ ಪ್ರಾರಂಭವಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಸಲ ಎಕ್ಸಾಮಲ್ಲಿ ಏನು ಕೇಳಿರ್ತಾರಪ್ಪ ಅಂತ ಹೇಳಿದ್ರೆ 1857 ದಂಗೆ ನಿಮಗೆಲ್ಲ ಆಪ್ಷನ್ಸಲ್ಲಿದೆ, ಆದರೆ ಯಾವ ಡೇ ನಡೆದಿದೆ, ಯಾವ ದಿನಾಂಕದಂದು ನಡೆದಿದೆ ಅದನ್ನು ಕೂಡ ಕೇಳ್ತಿರ್ತಾರೆ. ನಿಮಗೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾನೆ ಇರ್ತಾರೆ, ಭಾಳ ಡೇಟು ಕೂಡ ಹಾಕಿ ಕೇಳ್ತಾ ಇರ್ತಾರೆ, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಈ ಕ್ವಶನ್ನ ತೊಗೊಂಡಿದ್ದೀನಿ, ಓಕೆನಾ. ಇದೇ ಥರದಂಥ ಬೇರೆ ಬೇರೆ ಕ್ವಶನ್ಸ್ಗಳಿದಾವೆ, ಅವೆಲ್ಲವನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ನಾಲ್ಕು ಆಪ್ಷನ್ಸ್ ಇದೆ ಇದರೊಳಗೆ, 10 ಮೇ 1857, ಏಪ್ರಿಲ್ 16 1857, 26 ಜೂನ್ 1857, 11 ಜುಲೈ 1857. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮೇ 10 1857 ನಾವು ಈ ಒಂದು ಮೀರತ್ನಿಂದ ಪ್ರಾರಂಭವಾದಂಥ ಒಂದು 1857 ಒಂದು ದಂಗೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಕೆಳಗಿನವುಗಳಲ್ಲಿ ಯಾರು ತತ್ವಬೋಧಿನಿ ಸಭೆಯನ್ನು ಪ್ರಾರಂಭಿಸಿದ್ದಾರೆ ಅಥವಾ ಸ್ಥಾಪಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಭಾಳ ಸಲ ಕೇಳ್ತಿರ್ತಾರೆ, ಸತ್ಯ ಸೋಜಕ ಸಮಾಜ ಇರ್ಬೋದು, ನೆಕ್ಸ್ಟು ಆರ್ಯ ಸಮಾಜ ಇರ್ಬೋದು, ಓಕೆನಾ. ಈ ಒಂದು ಸಮಾಜಗಳ ಬಗ್ಗೆ ನಿಮಗೆ ಖಂಡಿತ ಒಂದು ಧಾರ್ಮಿಕ ಒಂದು ಪಂಥಗಳ ಬಗ್ಗೆ, ಒಂದು ಚಳವಳಿಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಇಲ್ಲಿ ಏನು ಕೇಳಿದಾರಪ್ಪ ಅಂತ ಹೇಳಿದ್ರೆ ತತ್ವಬೋಧಿನಿ ಒಂದು ಸಭೆಯನ್ನು ಯಾರು ಇದನ್ನು ಸ್ಥಾಪಿಸಿದ್ರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ರಾಜಾ ರಾಮ್ ಮೋಹನ್ ರಾಯ್, ದೇವೇಂದ್ರ ನಾಥ್ ಠಾಗೋರ್, ಕೇಶುಭಾಯ್ ಚಂದ್ರ ಸೇನ್, ದ್ವಾರಕನಾಥ್ ಠಾಗೋರ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ದೇವೇಂದ್ರನಾಥ ಠಾಗೋರ್, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ತತ್ವಬೋಧನೆ ಒಂದು ಸಭೆಯನ್ನು ಇವರು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕಾಗಿ ಕಸ್ಟಮ್ ಸುಂಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಯಿತು ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಕಸ್ಟಮ್ ಸುಂಕಗಳನ್ನು ಕೊಡ್ತಾ ಇದ್ರು ಈಸ್ಟ್ ಇಂಡಿಯಾ ಕಂಪನಿಗೆ, ಅದನ್ನು ಯಾವಾಗ ಅದನ್ನು ಮನ್ನಾ ಮಾಡಿದ್ರು ಯಾವ ಇಯರಲ್ಲಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಇದೆ, 1711, 1715, 1717, 1720 ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, 1717 ನಾವು ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕಾಗಿ ಬಂದಂತಹ ಒಂದು ಕಸ್ಟಮ್ ಸುಂಕಗಳನ್ನು ಸಂಪೂರ್ಣವಾಗಿ ಅಲ್ಲಿ ಮನ್ನಾವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಕಾನ್ಪುರದಲ್ಲಿ 1857 ಒಂದು ದಂಗೆಯನ್ನು ಯಾವ ಬ್ರಿಟಿಷ್ ಅಧಿಕಾರಿ ಹತ್ತಿಕ್ಕಿದರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ನಾಲ್ಕು ಆಪ್ಷನ್ಸ್ ಇದೆ, ಕಾಲಿನ್ ಕ್ಯಾಂಪೆಲ್, ನಿಕೋಲಸ್ ಮತ್ತು ಹಡ್ಸನ್, ಮೇಜರ್ ವಿಲಿಯಂ ಟೇಲರ್, ನೆಕ್ಸ್ಟು ಕರ್ನಲ್ ನೀಲ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಕಾಲಿನ್ ಚಾಂಪೆಲ್ ಅಂತ ಹೇಳ್ಬಿಟ್ಟು. ನೋಡಿ, ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಮೊಘಲ್ ಚಕ್ರವರ್ತಿ ಶಾ ಆಲಂ II ಅವರ ನಿಜವಾದ ಹೆಸರು ಏನು ಅಂತ ಹೇಳ್ಬಿಟ್ಟು ತುಂಬಾ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಕೊಡ್ಬಿಟ್ಟು ಇವಾಗ ಮೊನ್ನೆ PSIಯಲ್ಲಿ ನಾನಾ ಸಾಹೇಬ್ ಅವರ ಒಂದು ನಿಜವಾದ ಹೆಸರು ಅಂತ ಕೇಳಿದ್ರು. ನೆಕ್ಸ್ಟ್ KPSCಯಲ್ಲಿ ದಯಾನಂದ್ ಸರಸ್ವತಿ ಅವರ ಒಂದು ನಿಜವಾದ ಹೆಸರು ಏನಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ರು. ಓಕೆನಾ, ಅವೆಲ್ಲ ಕೂಡ ದಯಾನಂದ್ ಅದನ್ನೆಲ್ಲ ತುಂಬಾ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಅವೆಲ್ಲವನ್ನ ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಅಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇದು ಶಾ ಆಲಂ II ನ ಒಂದು ನಿಜವಾದ ಹೆಸರು ಏನು ಅಂತ ಹೇಳ್ಬಿಟ್ಟು ನೋಡೋದು. ನಿಜವಾದ ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ ಅಲಂಗಿರ್ II, ನೆಕ್ಸ್ಟ್ ಅಹಮದ್ ಶಾ ದುರಾನಿ, ಮಿರ್ಜಾ ನವಾಜ್ ಖಾನ್ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಅಲಿ ಗೌಹರ್ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ, ಅಲಿ ಗೌಹರ್ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಕೆಳಗಿನವುಗಳಲ್ಲಿ ಅನಂಗವನ್ನು ರಚಿಸಿದವರು ಯಾರು? ನೋಡಿ, ಅನಂಗ ಅಂತ ಹೇಳ್ಬಿಟ್ಟು ಒಂದು ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಇದೆ ಕಬೀರ್, ಜ್ಞಾನೇಶ್ವರ, ತುಕಾರಾಮ್, ರೈದಾಸ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ, ರೈದಾಸ್ ಅವರು ಅಂತ ಹೇಳ್ಬಿಟ್ಟು. ಅನಂಗ ಎಂಬ ಒಂದು ಕೃತಿಯನ್ನು ಯಾರಪ್ಪ ಅಂತ ಹೇಳಿದ್ರೆ ರೈದಾಸ್ ಅವರು ಇದನ್ನು ಬರೀತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಬಿಳಿತೊಡೆಯ ಒಂದು ಕೊಲೋಬಸ್ ಎಲ್ಲಿ ಕಂಡು ಬರುತ್ತದೆ? ನೋಡಿ, ಇದೊಂದು ಬಿಳಿತೊಡೆಯ ಒಂದು ಪ್ರಾಣಿ ಆಗಿರೋದ್ರಿಂದ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ, ಉಪ ಸಹರಾನ್ ಆಫ್ರಿಕಾದಲ್ಲಿ, ಅಮೆಜಾನ್ನಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಉಪ ಸಹರಾನ್ನ ಒಂದು ಆಫ್ರಿಕಾ ಖಂಡದಲ್ಲಿ ಇದು ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು. ಬಿಳಿತೊಡೆಯ ಒಂದು ಕೊಲೋಬಸ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಣಿ ಇದೆ ಇದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಚೀನಿ ಬಹಾಬತ್ ಐಯುಸಿನ ಸ್ಥಿತಿ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದೆ. ಅಂದರೆ ಈ ಒಂದು ಅಳಿವಿನಂಚಿರುವಂತಹ ಪ್ರಾಣಿ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಈ ಒಂದು ಚೀನಿ ಬಹಾಬಾದ್ ಅಂತ ಹೇಳ್ಬಿಟ್ಟು. ಇದಕ್ಕೆ 4 ಆಪ್ಷನ್ಸ್ ಇದೆ, ಎಂಡೇಂಜರ್ಡ್, ಮತ್ತು ಕ್ರಿಟಿಕಲ್ ಎಂಡೇಂಜರ್ಡ್, ನೆಕ್ಸ್ಟು ಥ್ರೆಟೆಡ್, ನೆಕ್ಸ್ಟು ನಿಯರ್ ಥ್ರೆಟೆಡ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ತೀವ್ರ ಅಳಿವಿನಂಚಿರುವಂತಹ ಒಂದು ಪ್ರಾಣಿ ಇದು, ಕ್ರಿಟಿಕಲ್ ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇದು ಚೀನಿ ಬಹಾಬಾದ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಣಿ ಇದು. ಇದು ತೀವ್ರ ಅಳಿವಿನಂಚಲಿದೆ, ಇದು ತೀವ್ರ ಅಳಿವಿನಂಚಿರುವಂತಹ ಒಂದು ಪ್ರಾಣಿಯಾಗಿದೆ ಇದು. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತ ಹೇಳಿದ್ರೆ ಚೀನಾ ದೇಶದಲ್ಲಿ ಕಂಡುಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, UNCCDಯ ಒಂದು ಪ್ರಧಾನ ಕಚೇರಿ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ, ಲಂಡನ್, ಬಾನ್, ಜಿನೇವಾ, ನ್ಯೂ ಡೆಲ್ಲಿ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಬಾನ್ನಲ್ಲಿದೆ ಇದು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ, ಬಾನ್ನಲ್ಲಿದೆ. UNCCDಯ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ಬಾನ್ನ ಒಂದು ನಗರದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಸಂವಿಧಾನದ ಸಭೆಯ ಒಂದು ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ನಿಮಗೆ ರಿಪೀಟೆಡ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಕ್ವಶನ್ನ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಿರ್ತೈತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ, ಸಂವಿಧಾನದ ಒಂದು ಕರಡು ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಸ್ಪೀಕರ್ ತಮ್ಮ ಒಂದು ಮತ ಚಲಾಯಿಸುವ ಅಧಿಕಾರವನ್ನು ಯಾವಾಗ ಬಳಸಬಹುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ, ಸಾಂವಿಧಾನಿಕ ತಿದ್ದುಪಡಿಯ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಅಸ್ತಿತ್ವದಲ್ಲಿರುವಂಥ ಸರ್ಕಾರವನ್ನು ಉಳಿಸಲು, ಮತಗಳನ್ನು ಸಮಾನವಾಗಿ ವಿಂಗಡಿಸಿದಾಗ, ಟೈ ಆಗುವ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ, ಮತಗಳನ್ನು ಸಮಾನವಾಗಿ ವಿಂಗಡಿಸಿದಾಗ ಟೈ ಆಗುವ ಸಂದರ್ಭದಲ್ಲಿ. ಅಂದರೆ ಈ ಒಂದು ವಿರೋಧ ಪಕ್ಷ ಮತ್ತು ಈ ಒಂದು ಆಡಳಿತ ಪಕ್ಷ ಏನಪ್ಪ ಅಂತ ಹೇಳಿದರೆ ಸಮಾನ ಒಂದು ಮತ ಬಂದಾಗ ಮಾತ್ರ ಆ ಒಂದು ಸ್ಪೀಕರ್ ಅವರು ತಮ್ಮ ಒಂದು ಸ್ವಇಚ್ಛೆವರೆಗೆ ಅವರು ಏನಪ್ಪ ಅಂತ ಹೇಳಿದರೆ ಮತವನ್ನು ಚಲಾವಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದರೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯು ಉಪಾಧ್ಯಕ್ಷರ ಒಂದು ಚುನಾವಣೆಯ ವಿಧಾನವನ್ನು ಬದಲಾಯಿಸಿತು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಉಪರಾಷ್ಟ್ರಪತಿಯವರ ಒಂದು ಚುನಾವಣೆಯ ವಿಧಾನ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ. ಯಾವ ಒಂದು ಅಮೆಂಡ್ಮೆಂಟಲ್ಲಿ ಇದನ್ನು ಜಾರಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ, ಫಸ್ಟ್ ಅಮೆಂಡ್ಮೆಂಟ್, ನೆಕ್ಸ್ಟು 7th ಅಮೆಂಡ್ಮೆಂಟ್ ತಿದ್ದುಪಡಿ, 9th ತಿದ್ದುಪಡಿ, 11ನೇ ತಿದ್ದುಪಡಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ, 11ನೇ ಒಂದು ತಿದ್ದುಪಡಿ ಕಾಯ್ದೆ ಮೂಲಕ ಈ ಒಂದು ಉಪಾಧ್ಯಕ್ಷರ ಅಂದರೆ ಉಪರಾಷ್ಟ್ರಪತಿ ಚುನಾವಣೆಯ ಒಂದು ವಿಧಾನವನ್ನು ಎಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬದಲಾವಣೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರ ಸಾಮರ್ಥ್ಯದ ಸಂಖ್ಯೆ ಎಷ್ಟು? ಅಂದರೆ ಒಂದು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರು ಎಷ್ಟಿದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂತೇಳಿದರೆ ಮೊನ್ನೆ 2 ದಿನ ಹಿಂದೆನೇ ಕೂಡ ಇದೊಂದು ಆರ್ಟಿಕಲ್ ಕೂಡ ಬಂದಿದ್ದು, 34 ಜನ ಇದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, 33 + 1 ಮುಖ್ಯ ನ್ಯಾಯಾಧೀಶ ಇಬ್ಬರು ಸೇರಿ ಎಷ್ಟಾಗುತ್ತೆಪ್ಪ ಅಂತ ಹೇಳಿದ್ರೆ 34 ಜನ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ 32 ಜನ ಇದ್ರು. ಹಿಂದೆ ಮೊನ್ನೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು 2 ಜನನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಲಂಜಿನಲ್ಲಿ ಒಂದು ಶಿಫಾರಸನ್ನ ಮಾಡ್ತಾರೆ. ಅವರು ಕೂಡ ರೀಸೆಂಟ್ ಆಗಿ ಆಗಿದ್ರೆ ಟೋಟಲ್ ಇವಾಗ 34 ಜನ ಇದ್ದಾರೆ. ಪ್ರಸ್ತುತ ಎಷ್ಟಪ್ಪ ಅಂತ ಹೇಳಿದ್ರೆ 34 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರು ಅಂತ ಹೇಳ್ಬಿಟ್ಟು. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ರಾಜ್ಯ ವಿಧಾನಸಭೆಯಲ್ಲಿ ಅಧಿವೇಶನವನ್ನ ಮುಂದೂಡಲು ಯಾರ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅಂತ ಹೇಳ್ಬಿಟ್ಟು. ಅಧಿವೇಶನವನ್ನು ಮಾಡ್ತಾರೆ, ಅಧಿವೇಶನವನ್ನು ಯಾರು ಮುಂದೂಡ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ, ರಾಜ್ಯಪಾಲ, ಸ್ಪೀಕರ್, ಅಧ್ಯಕ್ಷರು ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ರಾಜ್ಯಪಾಲ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ಇಷ್ಟು ಕೂಡ ನಿಮಗೆ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು KPTCL ಜೂನಿಯರ್ ಅಸಿಸ್ಟೆಂಟ್ ಮತ್ತು AE JE ಸಂಬಂಧಪಟ್ಟಂತಹ ಒಂದು GK ರಿಲೇಟೆಡ್ ಕ್ವಶನ್ಸ್ಗಳು. ಇದು ಭಾಗ 2. ಓಕೆನಾ, ನೆಕ್ಸ್ಟ್ ಭಾಗ 3 ನಾವು ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನೋಡೋಣ. ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಥರ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಬರ್ತಾ ಇರ್ತವೆ. ನೀವು ಇದರ ಒಂದು ರೇಂಜಲ್ಲೇ ನೀವು ವರ್ಕನ್ನು ಮಾಡಬೇಕಾಗತ್ತೆ. ಇದನ್ನು ನೋಡ್ತಾ ಇರಿ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇರಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.